ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ತುಲಾರಾಶಿಯವರ ಭವಿಷ್ಯ ಎಲ್ಲ ವಿಭಾಗದಲ್ಲೂ ಕೂಡ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಕುಟುಂಬ ಆರ್ಥಿಕತೆ ವೈವಾಹಿಕ ಜೀವನ ಎಲ್ಲದರಲ್ಲೂ ಕೂಡ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ತುಲಾ ರಾಶಿಯವರಿಗೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತುಂಬ ಧನಾತ್ಮಕ ವರ್ಷ ಆಗಿದೆ ಇದು ವಿಶೇಷವಾಗಿ ಮೇ ನಂತರ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತೆ ಮಾರ್ಚ್ ತಿಂಗಳಿನಲ್ಲಿ ಶನಿಯ ಮಂಗಳಕರ ಸಂಚಾರದ ಸಹಾಯದಿಂದ ನೀವು ನಿಮ್ಮ ಹಿಂದಿನ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ತೀರಿ ಮತ್ತು ಹೊಸ ದಿಕ್ಕುಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಅತ್ಯುತ್ತಮ ಫಲಿತಾಂಶಗಳು ಸಾಧ್ಯವಾಗುತ್ತೆ ವಿಶೇಷವಾಗಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇತ್ಯಾದಿ ಎಲ್ಲವೂ ಕೂಡ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸ್ಪಷ್ಟವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯ ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಇನ್ನಷ್ಟು ವ್ಯವಹಾರದಲ್ಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವುದೇ ಅಡೆತಡೆ ಇರೋದಿಲ್ಲ ತುಲರಾಶಿ ರಾಶಿ ವಿದ್ಯಾರ್ಥಿಗಳಿಗೆ ಮೇನ್ ಮಧ್ಯದ ನಂತರ ಗುರುಗ್ರಹದ ಅನುಕೂಲಕತೆ ಅನುಕೂಲಕರ್ತೆ ಏನಿದೆ ಇದು ಗಮನಾರ್ಹ ಅಡೆತಡೆಗಳನ್ನು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ತೆಗೆದುಹಾಕತ್ತೆ ನೀವು ಉತ್ತಮ ಅದೃಷ್ಟವನ್ನು ಅನುಭವಿಸ್ತೀರಿ ವಿದ್ಯಾರ್ಥಿಗಳು ತುಲರಾಶಿ ರಾಶಿ ವಿದ್ಯಾರ್ಥಿಗಳು ಹಿರಿಯರ ಬುದ್ಧಿವಂತಿಕೆ ಮತ್ತು ಆಶೀರ್ವಾದದ ಭವಿಷ್ಯದ ಯಶಸ್ಸಿಗೆ ನಿಮಗೆ ದಾರಿ ಮಾಡಿಕೊಡುತ್ತೆ ಮತ್ತು ನೀವು ವಿದ್ಯಾರ್ಥಿಗಳಾಗಿದ್ದರೆ ಗುರುವು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಗುರುಗ್ರಹ ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಬೆಂಬಲಿಸುತ್ತೆ ಮತ್ತೊಂದು ಕಡೆ ಕೆಲವು ವ್ಯಕ್ತಿಗಳು ಗುರುಗ್ರಹದಿಂದ ಅನುಕೂಲಕರವಾದಂತಹ ಆರ್ಥಿಕ ಅಂಶಗಳನ್ನು ಪಡಿತಾರೆ ಮೇ ಮಧ್ಯದ ನಂತರ ಪ್ರೀತಿ ಮದುವೆ ವೈವಾಹಿಕ ಜೀವನ ಇತರ ವಿಷಯಗಳ ನಡುವೆ ಸ್ವಲ್ಪ ಹೊಂದಾಣಿಕೆ ಇರುತ್ತೆ ಉತ್ತಮವಾಗಿರುತ್ತೆ ಇನ್ನು ಆರೋಗ್ಯ ವಿಚಾರಕ್ಕೆ ನೋಡೋದಾದರೆ ಆರೋಗ್ಯದ ದೃಷ್ಟಿಕೋನ ತುಲರಾಶಿಯವರಿಗೆ ಮಿಶ್ರ ಅದೃಷ್ಟ ಅಂತ ಹೇಳಬಹುದು ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ವೀಕ್ಷಣ ಇರ್ತಾನೆ ಇದು ನಿಮಗೆ ತೋಳು ಸೊಂಟ ಹೊಟ್ಟೆ ಇದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಶನಿಯ ಸಂಚಾರದಿಂದ ಬಾಯಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ತುಲಾರಾಶಿಯವರು ಮೇ ಮಧ್ಯದ ನಂತರ ಗುರು ಸಹ ಧನಾತ್ಮಕ ಫಲಿತಾಂಶಗಳನ್ನು ನೀಡ್ತಾರೆ ಮೇ ತಿಂಗಳಿನಿಂದ ರಾಹು ಸಂಕ್ರಮಣ ಕೆಲವು ಹೊಟ್ಟೆಗೆ ಸಂಬಂಧಪಟ್ಟಾಗಿ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ವರ್ಷದ ಮೊದಲ ಕೆಲವು ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡೋದು ಬಹಳ ಒಳ್ಳೆಯದು ಅಂದರೆ ಮೊ ವರ್ಷದ ಮೊದಲ ಕೆಲವು ತಿಂಗಳು ನೀವು ಆರೋಗ್ಯಕ್ಕೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ತುಲರಾಶಿಯವರ ಶಿಕ್ಷಣ ವಿಚಾರವನ್ನು ನೋಡೋದಾದರೆ ಮಿಶ್ರ ಅದೃಷ್ಟ ತರ್ತಾ ಇದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಆಧ್ಯಾತ್ಮಿಕತೆ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಅಧ್ಯಯನಗಳನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಮೇ ಮಧ್ಯದ ನಂತರದ ಅವಧಿ ಸೂಕ್ತ ಆಗಿದೆ ಆದಾಗ್ಯೂ ಐದನೇ ಮನೆಯಲ್ಲಿನ ರಾಹು ಮೇ ತಿಂಗಳಿನಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಮೆದುಳನ್ನು ಅಂದರೆ ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೆಚ್ಚಿಗೆ ಮೆದುಳನ್ನು ವೃದ್ಧಿಯಾಗುವ ಹಾಗೆ ಮಾಡ್ತಾನೆ ಮತ್ತು ನಿಮ್ಮ ಕೆಲಸದಿಂದ ನೀವು ನಿಮ್ಮ ಗಮನ ಪದೇ ಪದೇ ವಿಚಲಿತವಾಗುವ ಸನ್ನಿವೇಶಗಳು ಕೂಡ ಎದುರಾಗುತ್ತೆ ಇನ್ನು ವ್ಯಾಪಾರ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಅನುಕೂಲಕರ ವರ್ಷ ಅಂತ ಹೇಳ್ಬಹುದು ವ್ಯಾಪಾರಸ್ಥರಿಗೆ ತುಲಾರಾಶಿ ವ್ಯಾಪಾರಸ್ಥರಿಗೆ ಆದರೆ ವರ್ಷದ ಆರಂಭ ಸ್ವಲ್ಪ ನಿಧಾನವಾಗಿ ಹೋಗಬಹುದು ಆದರೆ ಅಂದರೆ ನಿಮಗೆ ಕೆಲಸದ ಕೆಲಸದ ವ್ಯವಹಾರ ಅಥವಾ ನೀವು ವ್ಯವಹಾರ ಮಾಡುವಂಥ ಜಾಗ ಮೊದಲ ಕೆಲವು ತಿಂಗಳುಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ ನಿಮ್ಮ ಕೆಲಸ ಆದರೆ ಮಾರ್ಚ್ ತಿಂಗಳ ನಂತರ ಶನಿಯ ಅನುಕೂಲಕರ ಸಾಗಣೆ ಅನ್ನುವಂಥದ್ದು ನಿಮ್ಮ ಆಲೋಚನೆ ಮತ್ತು ಯೋಜನಾ ಸಾಮರ್ಥ್ಯವನ್ನು ಸುಧಾರಿಸುತ್ತೆ ಇದು ನಿಮ್ಮ ವ್ಯವಹಾರದ ಮೇಲೆ ಸಕಾರಾತ್ಮಕ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಮೇ ಮಧ್ಯದ ನಂತರ ಗುರುವಿನ ಸಂಚಾರ ಅನ್ನುವಂಥದ್ದು ಅನುಕೂಲಕರವಾಗಿ ತಿರುಗುವುದಕ್ಕೆ ಪ್ರಾರಂಭ ಆಗುತ್ತೆ ಈ ಎಲ್ಲ ಅಂಶಗಳಿಂದಾಗಿ ನಿಮ್ಮ ವ್ಯವಹಾರ ಯಶಸ್ವಿಯಾಗತ್ತೆ ಏನು ತುಲರಾಶಿ ಅಡಿಯಲ್ಲಿ ಜನಿಸಿದವರಿಗೆ ವೃತ್ತಿ ಜೀವನವನ್ನು ನೋಡೋದಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅನ್ನುವಂಥದ್ದು ಗಮನಾರ್ಹವಾಗಿ ಉತ್ತಮವಾಗಿರುತ್ತೆ ಈ ವರ್ಷ ಹಿಂದಿನ ವರ್ಷವನ್ನೂ ಮೀರಿಸುತ್ತೆ ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ನಿರ್ದಿಷ್ಟವಾಗಿ ಜನವರಿಯಿಂದ ಮಾರ್ಚ್ವರೆಗೆ ನಿಮಗೆ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗಬಹುದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಸ್ಪರ್ಧಿಗಳು ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡಬಹುದು ಮಾರ್ಚ್ ಅಂತ್ಯದ ವೇಳೆಗೆ ನೀವು ಅಂತಿಮವಾಗಿ ಸೂಕ್ತ ಸ್ಥಾನಮಾನವನ್ನು ಕೂಡ ಪಡಿತೀರಿ ಅಂದರೆ ಈ ಎಲ್ಲದರ ಇದು ಈ ಎಲ್ಲದ ಸಮ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಿ ಮೇ ಮಧ್ಯದ ನಂತರದ ಅವಧಿ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತೆ ಹಾಗೆ ವರ್ಷದ ಮೊದಲಾರ್ಧ ಸ್ವಲ್ಪ ನಿರಾಶದಾಯಕವಾಗಿರಬಹುದು ಆದರೆ ಅದರ ದ್ವಿತೀಯಾರ್ಧ ಅನ್ನುವಂಥದ್ದು ಉತ್ತ ಅತ್ಯುತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಇನ್ನು ಆರ್ಥಿಕತೆ ಹಣಕಾಸಿನ ವಿಚಾರದಲ್ಲಿ ತುಲ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ವರ್ಷವಾಗಿರುತ್ತೆ ವರ್ಷದ ಮೊದಲಾರ್ಧ ಸಾಧಾರಣ ಫಲಿತಾಂಶವನ್ನು ನೀಡ್ತಾ ಇರುವಂತೆ ಕಾಣಿಸ್ತಾ ಇದೆ ಸ್ವಲ್ಪ ನಾರ್ಮಲ್ ಇದೆ ಆದರೆ ವರ್ಷದ ಎರಡನೇ ಭಾಗ ಅನ್ನುವಂಥದ್ದು ಅತ್ಯುತ್ತಮ ಅಂದರೆ ಈ ಹೊಸ ವರ್ಷದ ಎರಡನೇ ಭಾಗ ಅಂದರೆ ಒಂದು ಐದಾರು ತಿಂಗಳ ನಂತರ ಅತ್ಯುತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಮಾರ್ಚ್ ತಿಂಗಳವರೆಗೆ ನಿಮ್ಮ ಉಳಿತಾಯವನ್ನು ನೀವು ನಿರ್ವಹಿಸುವುದು ಬಹಳ ಅಂದರೆ ನೀ ಅವಶ್ಯಕವಾಗಿರುತ್ತೆ ನೀವು ಉಳಿತಾಯ ಮಾಡಲೇಬೇಕು ತಪ್ಪಾದ ಸ್ಥಳದಲ್ಲಿ ಅಥವಾ ಬೇಡದ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ವೇಸ್ಟ್ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಹಣವನ್ನು ನೀವು ಸುರಕ್ಷಿತವಾಗಿಸ್ಕೋಬೇಕಾಗತ್ತೆ ಜೊತೆಗೆ ಶನಿಯ ಅಂಶ ಅನ್ನುವಂಥದ್ದು ಮಾರ್ಚ್ ನಂತರ ಹಣದ ಮನೆ ಮೇಲೆ ಪ್ರಭಾವ ಬೀರೋದಿಲ್ಲ ಅಂದರೆ ನಿಮ್ಮ ಹಣ ಹೆಚ್ಚು ಸುರಕ್ಷಿತವಾಗಿ ಉಳಿಯುತ್ತೆ ಯಾವುದೇ ಅನಗತ್ಯ ಖರ್ಚು ಇರೋದಿಲ್ಲ ಅದು ಕೂಡ ಮಾರ್ಚ್ ನಂತರ ಇನ್ನು ವೈವಾಹಿಕ ಜೀವನವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅನ್ನುವಂಥದ್ದು ತುಲಾರಾಶಿಯವರಿ ಅಡಿಯಲ್ಲಿ ಜನಿಸಿದವರಿಗೆ ಅದೃಷ್ಟವನ್ನು ತರುತ್ತೆ ಅದರಲ್ಲೂ ಕೂಡ ಯಾರು ಸಂಗಾತಿಯನ್ನು ಹುಡುಕ್ತಾ ಇದ್ದಾರೆ ಅವರಿಗೆ ಒಳ್ಳೆ ಇದು ವರ್ಷದ ಮೊದಲ ಕೆಲವು ತಿಂಗಳುಗಳು ಹೆಚ್ಚು ಭರವಸೆ ಕಾಣಿಸ್ತಾ ಇದೆ ಬದಲಾಗಿ ಇಲ್ಲಿ ಸಣ್ಣ ಸಮಸ್ಯೆ ಅಂತೂ ಅಂತಂದರೆ ನಿಶ್ಚಿತಾರ್ಥ ಅಥವಾ ಈ ಮದುವೆಗೆ ಮುಂಚಿತ ಕೆಲವು ಕಾರ್ಯಕ್ರಮಗಳು ಏನಿರ್ತವೆ ಅಥವಾ ಪೂರ್ವ ತಯಾರಿಗಳೇನಿರ್ತವೆ ಅದರಲ್ಲಿ ಕೆಲವು ಅಡೆತಡೆಗಳು ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂದರೆ ಮದುವೆ ಆರಂಭಿಕ ಹಂತಗಳು ಸ್ವಲ್ಪ ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ ಪರಿಣಾಮವಾಗಿ ಪ್ರಗತಿಗೆ ಹೆಚ್ಚಿನ ಅವಕಾಶಗಳು ಇರೋದಿಲ್ಲ ಗುರುವಿನ ಸಾಗಣೆ ಪ್ರಯೋಜನಕಾರಿಯಾದಾಗ ಮತ್ತು ಐದನೇ ಮನೆಯಿಂದ ಶನಿಯ ಪ್ರಭಾವ ಕೊನೆಗೊಂಡಾಗ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೋಡೋದಕ್ಕೆ ಅಂದರೆ ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮದುವೆ ವಿಷಯಕ್ಕೆ ಬಂದರೆ ವರ್ಷದ ಮೊದಲ ಕೆಲವು ತಿಂಗಳು ವಿಶೇಷವಾಗಿ ಮಾರ್ಚ್ವರೆಗೆ ಸ್ವಲ್ಪ ದುರ್ಬಲವಾಗಿರುತ್ತೆ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಇನ್ನು ಕುಟುಂಬ ಜೀವನ ಕುಟುಂಬ ಜೀವನಕ್ಕೆ ತುಲ ಕುಟುಂಬ ವ್ಯವಹಾರಗಳ ವಿಷಯದಲ್ಲಿ ಮೊದಲ ಕೆಲವು ತಿಂಗಳುಗಳು ಅಷ್ಟು ಚೆನ್ನಾಗಿಲ್ಲ ವರ್ಷ ಈ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷದ ಮೊದಲ ಕೆಲವು ತಿಂಗಳುಗಳು ವಿಶೇಷವಾಗಿ ಮಾರ್ಚ್ನಲ್ಲಿ ಶನಿಯು ಹತ್ತನೇ ಮನೆಯಿಂದ ನಿಮ್ಮ ಎ ಎರಡನೇ ಮನೆಯನ್ನು ನೋಡ್ತಾನೆ ಈ ಅಂಶ ಕುಟುಂಬದಲ್ಲಿ ಘರ್ಷಣೆಯನ್ನು ಉಂಟು ಮಾಡುತ್ತೆ ಜಗಳ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಿಮ್ಮ ಸಂಭಾಷಣೆ ಅಂದರೆ ಮಾತಿನ ಶೈಲಿ ಸ್ವಲ್ಪ ಒರಟಾಗಿರುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಮಾರ್ಚ್ವರೆಗೆ ಕಡಿಮೆ ಮಾತಾಡೋದು ಒಳ್ಳೆಯದು ಎಷ್ಟು ಬೇಕೋ ಅಷ್ಟು ಮಾತಾಡೋದು ಒಳ್ಳೆಯದು ಮಾತಿನಲ್ಲಿ ಹಿತಮಿತ ಇರೋದು ಬಹಳ ಒಳ್ಳೆಯದು ಇಲ್ಲಾಂದರೆ ಜಗಳ ಆಗೋದಕ್ಕೆ ಶುರುವಾಗತ್ತೆ ಎರಡನೇ ಮನೆಯಿಂದ ಶನಿಯ ಪ್ರಭಾವ ಮಾರ್ಚ್ ತಿಂಗಳ ನಂತರ ಕೊನೆಗೊಳ್ಳುತ್ತೆ ಪರಿಣಾಮವಾಗಿ ಕುಟುಂಬದ ವಿಷಯಗಳಲ್ಲಿ ಹೊಂದಾಣಿಕೆ ಗ್ರಾಫ್ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ ಅಂದರೆ ಹೊಂದಾಣಿಕೆ ಆಗೋದಕ್ಕೆ ಶುರುವಾಗತ್ತೆ ಇನ್ನು ಭೂಮಿ ಮನೆ ವಾಹನ ಈ ವಿಚಾರಕ್ಕೆ ತುಲ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ನೋಡೋದಾದರೆ ನೋಡಿ ಈ ವರ್ಷ ಭೂಮಿ ಮತ್ತು ನೀವು ಕಟ್ಟಡ ನಿರ್ಮಾಣ ಈ ವಿಚಾರಕ್ಕೆ ಸಂಬಂಧಪಟ್ಟ ನೋಡೋದಾದರೆ ದೊಡ್ಡ ದೊಡ್ಡ ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ ನಿಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳ ಆಧಾರದ ಮೇಲೆ ನೀವು ಫಲಿತಾಂಶಗಳನ್ನು ಪಡಿತೀರಿ ಯಾವುದೇ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸೋದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಕಷ್ಟಪಟ್ಟು ಕೆಲಸ ಮಾಡಬೇಕು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯವಾದಂಥ ಹಣವನ್ನು ಒಟ್ಟು ಮಾಡ್ಕೋಬೇಕು ಜೋಡಿಸ್ಕೋಬೇಕು ಮತ್ತು ಆಸ್ತಿ ಕಟ್ಟಡಕ್ಕಾಗಿ ನಿಮ್ಮ ಕನಸುಗಳನ್ನು ನೀವು ಈ ಸಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನನಸಿ ಈ ನಿಟ್ಟಿನಲ್ಲಿ ವರ್ಷದ ಮೊದಲಾರ್ಧ ಅದ್ಭುತ ಆಗಿದ್ದರೂ ಮೊದಲಾದ ಅರ್ಧಕ್ಕೆ ಹೋಲಿಸಿದರೆ ದ್ವಿತೀಯಾರ್ಧ ಅನ್ನುವಂಥದ್ದು ಇನ್ನೂ ಚೆನ್ನಾಗಿದೆ ಮತ್ತು ವಾಹನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಆಸೆಯ ವಾಹನವನ್ನು ನೀವು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡೋದಕ್ಕೆ ಆನಂದಿಸೋದಕ್ಕೆ ಸಾಧ್ಯ ಇದೆ ಇನ್ನು ತುಲಾರಾಶಿಯವರಿಗೆ ಪರಿಹಾರ ಅಂತ ನೋಡೋದಾದರೆ ನೋಡಿ ಮಾಂಸ ಮದ್ಯ ಮತ್ತು ಈ ವ್ಯಭಿಚಾರ ಇವೆಲ್ಲವೂ ಕೂಡ ಕೆಟ್ಟ ಕೆಲಸಗಳನ್ನು ಅಥವಾ ಕೆಟ್ಟ ಯೋಚನೆಗಳನ್ನು ತಪ್ಪಿಸೋದೆ ನಿಮಗೆ ಈ ವರ್ಷದ ಪರಿಹಾರ ಅಂತ ಹೇಳಬಹುದು ಯಾಕಂದರೆ ಅದು ನಿಮ್ಮನ್ನು ಬೇರೆಯ ಹಾದಿಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು